ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಇತ್ತೀಚೆಗೆ ಇಮೇಲ್ ಅಥವಾ ಜಿಮೇಲ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಕೆಲವರು ಕಾರಣಗಳನ್ನ ಹುಡುಕ್ತಾ ಇದ್ದಾರೆ ಇನ್ನೂ ಕೆಲವರು ಹ್ಯಾಕರ್ಸ್ ಬಗ್ಗೆ ಭಯ ಪಡ್ತಾ ಇದ್ದಾರೆ ಇದಕ್ಕೆಲ್ಲ ಪರ್ಫೆಕ್ಟ್ ರೀಸನನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಟಾಪಿಕ್ಗೆ ಬರೋಣ ಸರ್ಚ್ ಇಂಜಿನ್ ದೈತ್ಯ ಗೂಗಲ್ ಸಂಸ್ಥೆಯ ಇಮೇಲ್ ಸೌಲಭ್ಯವಾದ ಜಿಮೇಲ್ ಇಂದು ಸರಿಯಾಗಿ ವರ್ಕ್ ಆಗ್ತಿಲ್ಲ ಅನೇಕ ಬಳಕೆದಾರರು ತಾವು ಕಳಿಸಿದ ಇಮೇಲ್ ಸೆಂಡ್ ಆಗ್ತಿಲ್ಲ ಎರರ್ ಸಂದೇಶ ಬರ್ತಾ ಇದೆ ಅಂತ ತಲೆ ಕೆಡಿಸ್ಕೊಂತಾ ಇದ್ದಾರೆ ಅದರಲ್ಲೂ ಅಟ್ಯಾಚ್ಮೆಂಟ್ ಇರೋ ಇಮೇಲ್ ಸಂದೇಶಗಳಂತೂ ಮುಂದಕ್ಕೆ ಹೋಗ್ತಿಲ್ಲ ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಳಕೆದಾರರು ಬೊಬ್ಬೆ ಹಾಕ್ತಾ ಇದ್ದಾರೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಅಂತ ಗೂಗಲ್ ಸಂಸ್ಥೆ ಈಗಾಗಲೇ ಎಚ್ಚೆತ್ತುಕೊಂಡಿದೆ ಸಮಸ್ಯೆ ಬಗೆಹರಿಸೋದ್ರಲ್ಲಿ ಕೆಲಸ ಮಾಡ್ತಿದೆ ಶೀಘ್ರದಲ್ಲೇ ಇಮೇಲ್ ಸೇವೆಯನ್ನು ಮೊದಲಿನ ತರಾನೇ ವರ್ಕ್ ಮಾಡೋದಕ್ಕೆ ಆರಂಭ ಆಗುತ್ತೆ ಅಂತ ಗೂಗಲ್ ಹೇಳ್ಕೊಂಡಿದೆ ಆದರೆ ಯಾವುದೇ ರೀತಿ ಫಲಿತಾಂಶ ಇಲ್ಲಿ ತನಕ ಸಿಕ್ಕಿಲ್ಲ ಗೂಗಲ್ ಆ್ಯಪ್ ಬಳಸಿ ಇಮೇಲ್ ಕಳಿಸೋದಕ್ಕೂ ಆಗ್ತಾ ಇಲ್ಲ ಅಟ್ಯಾಚ್ಮೆಂಟ್ ಇರೋ ಹಳೆ ಇಮೇಲ್ಗಳಿಗೆ ರಿಪ್ಲೈ ಕೊಡೋದಕ್ಕೆ ಹೋದ್ರೇನು ಸಂದೇಶ ಹೋಗ್ತಾ ಇಲ್ಲ ಅಂತ ದೂರುಗಳು ಬರ್ತಾ ಇದೆ ಇದಲ್ಲದೆ ಗೂಗಲ್ ಡ್ರೈವ್ ಗೂಗಲ್ ಡಾಕ್ ಚಾಟ್ ಗ್ರೂಪ್ ಗೂಗಲ್ ಇಮೇಲ್ ಸೇವೆಯ ಮೇಲೆ ಹ್ಯಾಕರ್ಸ್ ಕಣ್ಣು ಬಿದ್ದಿರುವ ಸುದ್ದಿ ಆಗಾಗ ಬರ್ತಾನೆ ಇದೆ 2015ರಿಂದ ಹ್ಯಾಕರ್ಸ್ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಈ ಒಂದು ಕಾರಣಕ್ಕೋಸ್ಕರ ಗೂಗಲ್ನ ಎರಡು ಮಟ್ಟದ ಸೆಕ್ಯೂರಿಟಿ ಪಾಸ್ವರ್ಡ್ ಬದಲಾವಣೆ ಮಾರ್ಗ ಅನುಸರಿಸಿ ನಿಮ್ಮ ಗೂಗಲ್ ಅಕೌಂಟ್ ಪಾಸ್ವರ್ಡನ್ನು ತಕ್ಷಣವೇ ಬದಲಾಯಿಸ್ಕೊಳ್ಳಿ ಅಂತ ಸೈಬರ್ ಸೆಕ್ಯೂರಿಟಿ ತಜ್ಞರು ಹೇಳ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ